ಇವತ್ತಿನ ದಿನ ಏನು ಜಿಲ್ಲೆಯಲ್ಲಿ ಒಂದು ಸುದ್ದಿಯಾಗಿದೆ, 17 ವರ್ಷದ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ತಲೆಮರೆಸ್ಕೊಂಡಿರೋಂಥ ಒಬ್ಬ ಅಪರಾಧಿನ ಈ ಕೂಡಲೇ ಬಂಧಿಸಿ ಅವ್ರಿಗೆ ನಿದರ್ಶನೀಯವಾಗಿರೋಂಥ ಒಂದು ಶಿಕ್ಷೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಮಹಿಳಾ ದೌರ್ಜನ್ಯ ಒಕ್ಕೂಟದಿಂದ ನಾವು ಎಲ್ಲ ಮಹಿಳಾ ಸಂಘಟನೆಗಳು, AIMSS ಆಗಿರ್ಬೋದು ಅಥವಾ ಸಮರ್ಥ್ ಫೌಂಡೇಶನ್ನು, ಹಾಗೆ ಇಂಡಿವಿಜುವಲ್ಸ್ ಎಲ್ಲರೂ ಸೇರಿಕೊಂಡು ಇವತ್ತು DC ಅವ್ರಿಗೆ ನಾವು ಮನವಿ ಪತ್ರನ ಸಲ್ಲಿಸಿದ್ದೀವಿ. ಇಲ್ಲಿ ನಮಗೆ ಒಟ್ಟಾರೆಯಾಗಿ ಇಡೀ ಸಮಾಜದಲ್ಲಿ ಇವತ್ತೊಂದೊಂದು ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಅದು ಶಾಲಾ ಮಟ್ಟದಿಂದ ಹಿಡಿದು ಯೂನಿವರ್ಸಿಟಿವರೆಗೂ ಸಹ ಇವತ್ತು ಲೈಂಗಿಕ ಅಪರಾಧಗಳು, ದೌರ್ಜನ್ಯಗಳು ಒಂದು ಸಾಮಾಜಿಕ ಪಿಡುಗಾಗಿ ಮಾರ್ಪಟ್ಟಿದೆ. ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರೋದು ಒಂದು ಹೆಣ್ಮಕ್ಕಳನ್ನು ನೋಡೋಂಥ ದೃಷ್ಟಿಕೋನ ಬದಲಾಗಬೇಕು. ಅದರ ಒಟ್ಟೊಟ್ಟಿಗೇ ಒಂದು ನಿಜವಾದ ಒಂದು ಸಾಂಸ್ಕೃತಿಕ ಚಳುವಳಿ ಇವತ್ತು ಸಮಾಜದಲ್ಲಿ ಹರಿಬಿಡಬೇಕಾಗಿದೆ. ಈ ಕೆಲಸನ ಇವತ್ತಿಲ್ಲಿರೋರೆಲ್ಲರೂ ಸಹ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದ ಮಟ್ಟಿಗೆ. ಈ ನಿಟ್ಟಿನಲ್ಲಿ ಇವತ್ತು ಸಂತ್ರಸ್ತಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸೋದಿಕ್ಕಲ್ಲಿ ಆಡಳಿತ ವ್ಯವಸ್ಥೆ ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತೀವಿ. ತುಮಕೂರು ವಿಶ್ವವಿದ್ಯಾನಿಲಯದ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅಪ್ರಾಪ್ತ ವಯಸ್ಸಿನ ಒಬ್ಬ ಬಾಲಕಿಯನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡು ಆಕೆ ಗರ್ಭಿಣಿಯಾಗುವಂತೆ ಮಾಡಿರುವಂಥ ಘಟನೆ ನಮ್ಮ ತುಮಕೂರಿನಲ್ಲಿ ನಡೆದಿದೆ. ಅದ್ರ ಬಗ್ಗೆ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ, ಆದರೆ ಸಂಬಂಧಪಟ್ಟಂಥ ಇವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಏನು ಮಾಹಿತಿ ಗೊತ್ತಾಗ್ತಿಲ್ಲ. ಆದರೆ ಊಹಾಪೋಹಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದ್ರ ಪ್ರಕಾರ ಹುಡುಗ ತಲೆಮರೆಸ್ಕೊಂಡಿದ್ದಾನೆ, ಹುಡುಗಿಯವ್ರ ಮನೆಯವರು ಅವನ್ನ ಮದುವೆ ಮಾಡ್ಕೋಂತ ಅಂತ ಅಥವಾ ಅದಕ್ಕೆ ಏನು ಪರಿಹಾರ ರೂಪದಲ್ಲಿ ಹಣ ಕೇಳ್ತಾ ಇದ್ದಾರೆ ಅಂತ ಇತ್ಯಾದಿ ಇವೆಲ್ಲ ನಡೀತಾ ಇದೆ. ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಮತ್ತು ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಮತ್ತು ಪೋಷಕರು ಕೂಡ ತುಂಬ ಆತಂಕದ ಸನ್ನಿವೇಶ ಉಂಟಾಗಿದೆ. ಯಾಕೆಂದರೆ ಇದು ಇಷ್ಟೇ ಅಲ್ಲ, ಪದೇ ಪದೇ ನಡೀತಾನೆ ಇದ್ದಾವೆ, ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಒಂದು ಹೊಸ ಘಟನೆ ನಡೆದಾಗ ಹಳೆ ಘಟನೆ ಮರ್ತೋಗ್ತಿರ್ತೀವಿ. ಈ ರೀತಿ ಆಗ್ತಾ ಇರೋಂಥದ್ದು ನಮ್ಮ ಅದು ತುಮಕೂರಿನಲ್ಲಂಥದ್ದು ಒಂದು ಸಾಂಸ್ಕೃತಿಕವಾಗಿ ಕಲ್ಪತರುನಾಡು ಇತ್ಯಾದಿ ಹೆಸರುಗಳನ್ನು ಹೊಂದಿರುವಂಥ ಇರೋಗಡೆ ಎಲ್ಲ ದಿನಾಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉಪನ್ಯಾಸಗಳು ಇವು ನಡೀತಾನೆ ಇದ್ದಾವೆ ಎಲ್ಲನೂ. ಮತ್ತು ಸಿದ್ಧಗಂಗಾ ಮಠದ ಒಂದು ಸನಿಹದಲ್ಲೇ ನಾವೆಲ್ಲ ಇದ್ದೀವಿ. ಇಂಥದ್ದು ಕೂಡ ಈ ಥರದ ಆಡಳಿತಗಳು ಮರುಕಳಿಸ್ತಾ ಇದ್ದವು, ಹಾಗಾಗಿ ನಡೀತಾನೆ ಇರುವಂಥದ್ದು ತುಂಬ ಆತಂಕಕ್ಕೆ ಒಳಗಾಗುವಂಥ ಒಂದು